ಆ ತೌರ್ ಮನೆಯನ್ನು ನೆನೆಸ್ಕೊಂಡು ಅವಳು ಆಡಿ ಬೆಳೆದಿದ್ದನ್ನೆಲ್ಲ ನೆನೆಸ್ಕೊಂಡು ಆ ತೌರ್ ಮನೆಯನ್ನ ವರ್ಣನೆ ಮಾಡ್ತಾಳೆ. ತುಂಬಿದ ಕೆರೆ ಮ್ಯಾಲೆ ತೂ ಬೆತ್ತೋ ಇವನ್ಯಾರೆ ಗಂಗಮ್ಮ ಹಡೆದ ಮಗ ಜಾಣ ಗಂಗಮ್ಮ ಹಡೆದ ಮಗ ಜಾಣ ಅಣ್ಣಯ್ಯ ಹೊಂಬಾಳೆಗೆ ನೀರ ತಿರುವ್ಯಾನೇ. ಇದು ನಿಜವಾಗ್ಲೂ ನಮ್ಮ ತಾಯಂದ್ರು ಈ ಹಾಡುಗಳನ್ನ ಕೇಳಿದ್ರೆ ಖಂಡಿತ ಸಂತೋಷ ಪಡ್ತಾರೆ. ಅವರ ತವ್ರ ಮನೆ ಖಂಡಿತವಾಗೂ ನೆನಪು ಬಂದಿರುತ್ತೆ. ಎಲ್ಲಿರ್ತೀವೋ ಅಲ್ಲೇ ಅಮೆರಿಕದಲ್ಲಿ ಇರಲಿ ಎಲ್ಲನೇ ಇರಲಿ ನಾನು ಆಗಿದ್ದೀನಿ ಅಂತ ಲೈವಲ್ಲಿ ಮಾತಾಡ್ಬೋದು. ಅವತ್ತಿನ ಕಾಲಕ್ಕೆ ಎಂಥದ್ದು ಇರಲಿಲ್ಲ, ಎಂಥ ಏನೇನು ಸೌಕರ್ಯಗಳಿರಲಿಲ್ಲ. ಯಾರೋ ಬಳೆಗಾರ ಹೇಳಬೇಕಾಗಿತ್ತು, ಸೌಕರ್ಯಗಳನ್ನು ಹೇಳಬೇಕಾಗಿತ್ತು. ಹೊತ್ತು ಮುಳುಗೋ ವ್ಯಾಳಿಯೊಳಗ ದೀಪ ಹಚ್ಚು ವ್ಯಾಳಿಯೊಳಗ ಅಣ್ಣ ಬಂದಾನೋ ತಂಗಿ ಕರೆಯಾಕ. ನೋಡಿ ಉತ್ತರ ಕರ್ನಾಟಕದ ಹಾಡು ಕೇಳಿ, ಉತ್ತರ ಕರ್ನಾಟಕದವ್ರು ಮರೆತು ಬಿಟ್ಟಿರ್ತಾರೆ ಈ ಹಾಡನ್ನ. ಆಕೆ ಇದೆಲ್ಲವನ್ನ ಬಿಟ್ಟು, ಸರ್ವಸ್ವವನ್ನ ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಬದುಕ್ತಾ ಇದ್ಲು. ಅಲ್ಲಿ ಬದುಕ್ಬೇಕಾದ್ರೆ ತನ್ನ ತವ್ರ ಮನೆಯಿಂದ ಯಾರಾದ್ರೂ ಬರ್ತಾರಾ? ಅಣ್ಣ ಬರ್ತಾನಂದು ಅಂಗಳಕ್ಕ ಕೈ ಇಟ್ಟು ರನ್ನ ಬಚ್ಚಳಿಕೆ ಮಣೆ ಇಟ್ಟು ರನ್ನ ಬಚ್ಚಳಿಕೆ ಮಣೆ ಇಟ್ಟು ರನ್ನ ಬಚ್ಚಳಿಕೆ ಮಣೆ ಇಟ್ಟು ಹೇಳ್ತಾಳ ತಣ್ಣಗಿರಣ್ಣ ತವರೂರು ತಣ್ಣಗಿರಣ್ಣ ತವರೂರು. ಹೌದು ಸರ್, ಜನಪದ ಅಂದ್ರೆ ಮುಗಿಯದ ಸಂಪತ್ತು. ಈ ಜನಪದಲ್ಲಿ ಸರ್ ಸಂಬಂಧಗಳ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ಅದರಲ್ಲಿ ಅಣ್ಣ ತಂಗಿ ಸಂಬಂಧ. ಜನಪದ ಅಂದರೆ ಸಂಬಂಧ. ಹಾಂ ಸರ್, ಜನಪದ ಅಂದರೆ ಒಂದು ಸಮುದಾಯ, ಜನಪದ ಅಂದರೆ ಒಗ್ಗೂಡುವಿಕೆ. ಒಂಟಿ ಅಲ್ಲ, ಜನಪದ ಅಂದರೆ ಸಮುದಾಯ. ಹಾಗಾಗಿ ತುಂಬ ಚೆನ್ನಾಗಿತ್ತು, ಸಂಬಂಧಗಳಿಗೆ ಮೌಲ್ಯ ಇರ್ತಿತ್ತು. ನೀವು ಹೇಳಿದ್ರಿ ಅಣ್ಣ ತಂಗಿ ಸಂಬಂಧ ಅಂತೇಳಿ. ಒಬ್ಬಳು ತಂಗಿ ತನ್ನ ತವ್ರ ಮನೆಗೆ ಎಷ್ಟೋ ದಿನದ ಮೇಲೆ ಗಾಡಿನಲ್ಲಿ ಹೋಗ್ತಾ ಇರ್ತಾಳೆ. ಗಾಡಿ, ಎತ್ತಿನ ಗಾಡಿ, ಒಂದು ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಆ ಹೋಗ್ತಾ ಇದ್ದಾಗ ಆಕೆ ತವ್ರ ಮನೆಯನ್ನು ನೆನೆಸ್ಕೋತಾಳೆ. ಆ ತವ್ರ ಮನೆಯನ್ನು ನೆನೆಸ್ಕೊಂಡು ಅವಳು ಆಡಿ ಬೆಳೆದಿದ್ದನ್ನೆಲ್ಲ ನೆನೆಸ್ಕೊಂಡು ಆ ತವ್ರ ಮನೆಯನ್ನು ವರ್ಣನೆ ಮಾಡ್ತಾಳೆ. ಅವಳು ತವ್ರ ಮನೆ ಜಾಗವನ್ನು, ಆ ಗದ್ದೆ ಬೈಲು ಕೆರೆ ಏರಿ ಅದನ್ನೆಲ್ಲ ವರ್ಣನೆ ಮಾಡಿಕೊಂಡು ತನ್ನ ಅಣ್ಣ ಎಷ್ಟು ಬುದ್ಧಿವಂತ, ತನ್ನ ತವ್ರ ಮನೆಯವರು ಎಷ್ಟು ಜಾಣರಿದ್ರು, ಇದನ್ನೆಲ್ಲ ಹೊಗಳ್ತಾ ಹಾಡ್ತಾ ಹೋಗ್ತಾಳೆ. ಆ ಪದ ಎಷ್ಟು ಚೆನ್ನಾಗಿದೆ ಸರ್, ಕೇಳೋಣ ಸರ್. ತುಂಬಿದ ಕೆರೆ ಮ್ಯಾಲೆ ತೂ ಬೆತ್ತೋ ಇವನ್ಯಾರೆ ಗಂಗಮ್ಮ ಹಡೆದ ಮಗ ಜಾಣ ಗಂಗಮ್ಮ ಹಡೆದ ಮಗ ಜಾಣ ಅಣ್ಣಯ್ಯ ಹೊಂಬಾಳೆಗೆ ನೀರ ತಿರುವ್ಯಾನೇ ಹೊಂಬಾಳೆಗೆ ನೀರ ತಿರುವ್ಯಾನೇ. ತುಂಬಿದ ಕೆರೆ ಮ್ಯಾಲೆ ತೂ ಬೆತ್ತೋ ಇವನ್ಯಾರೆ ಗಂಗಮ್ಮ ಹಡೆದ ಮಗ ಜಾಣ ಕೆರೆ ಹಿಂದೆ ಕೆಂದೂಳು ನೀರೆಲ್ಲ ಪನ್ನೀರು ತೂಬೆಲ್ಲ ಹೊನ್ನ ಕಳಸಾವೋ ಓ ತೂಬೆಲ್ಲ ಹೊನ್ನ ಕಳಸಾವು ಏರಿ ಮ್ಯಾಲೆ ನಾಗರ ಮಾಡ್ತಾರೆ ತವರೂರು ನಾಗರ ಮಾಡ್ತಾರೆ ತವರೂರು. ಅಣ್ಣ ಬಿತ್ತಿದ ಹೊಲವ ತಮ್ಮ ನೋಡಲು ಹೋಗಿ ಮಣ್ಣೆಲ್ಲ ಗೆಣ್ಣು ಗರಿ ಬಹಳ ಮಣ್ಣೆಲ್ಲ ಗೆಣ್ಣು ಗರಿ ಬಹಳ ನೋಡಲು ಹೆಣ್ಣಿನ ಬೈತಲೆ ತೆಗೆದಾಂಗ ಹೆಣ್ಣಿನ ಬೈತಾಲೆ ತೆಗೆದಾಂಗ. ತುಂಬಿದ ಕೆರೆ ಮ್ಯಾಲೆ ತೂ ಬೆತ್ತೋ ಇವನ್ಯಾರೆ ಗಂಗಮ್ಮ ಹಡೆದ ಮಗ ಜಾಣ ಗಂಗಮ್ಮ ಹಡೆದ ಮಗ ಜಾಣ ಅಣ್ಣಯ್ಯ ಹೊಂಬಾಳೆಗೆ ನೀರ ತಿರುವ್ಯಾನೇ ಹೊಂಬಾಳೆಗೆ ನೀರ ತಿರುವ್ಯಾನೇ. ಸೂಪರ್ ಸರ್, ಅದ್ಭುತವಾದಂಥ ಸಾಹಿತ್ಯ ಇದು. ಸಾಹಿತ್ಯ ಯಾವ ಯಾವ ವಾದ್ಯದ ಸಹಕಾರನೂ ಇಲ್ಲದೆ ಏನೂ ಇಲ್ಲದೇ ತನ್ನ ಅನುಭವವನ್ನು ಎಷ್ಟು ಸೊಗಸಾಗಿ ಹಾಡ್ತಾಳೆ ಅನ್ನೋದನ್ನು ನಾನು ಅದನ್ನು ಆಸೆಪಟ್ಟು
ಹಾಡ್ತೇನೆ. ಆ ಜನಪದದ ಮೇಲಿರುವಂಥ ಪ್ರೀತಿ ಅದು ಪ್ರೀತಿ. ಇನ್ನೂ ಸಂಬಂಧಗಳ ಬಗ್ಗೆ ಹೇಳಿದ್ರೆ ನೀವು ಇನ್ನೊಂದು ಹಾಡಿದೆ, ಅದ್ಭುತವಾದ ಹಾಡು, ಅಪರೂಪದ ಹಾಡು, ನೀವು ಕೇಳ್ತೀರಿ ಅಂದರೆ ಖಂಡಿತವಾಗ್ಲೂ ನಾನು ಹಾಡು ಸರ್ ಖಂಡಿತ ಸರ್. ಯಾಕೆಂದರೆ ಅನೇಕ ಜನಪದ ಗೀತೆಗಳನ್ನ ನಾರ್ಮಲಾಗಿ ಕೇಳ್ತಾ ಇರ್ತೀವಿ, ಆದರೆ ಇಂತಹ ಹಾಡುಗಳನ್ನ ಅಪರೂಪದ ಹಾಡುಗಳನ್ನ ಕೇಳಬೇಕು ಸರ್. ಇದು ನಿಜವಾಗ್ಲೂ ನಮ್ಮ ತಾಯಂದರು ಈ ಹಾಡುಗಳನ್ನ ಕೇಳಿದ್ರೆ ಖಂಡಿತ ಸಂತೋಷ ಪಡ್ತಾರೆ, ಅವರ ತವರು ಮನೆ ಖಂಡಿತವಾಗೂ ನೆನಪು ಬಂದಿರುತ್ತೆ. ನೋಡಿ, ಯಾರು ಏನೇ ಮರೆತರೂ ಕೂಡ ಹೆಣ್ಣುಮಗಳು ಮಾತ್ರ ತವರು ಮನೆಯನ್ನು ಯಾವತ್ತೂ ಮರೆಯೋದಿಲ್ಲ, ಅಲ್ಲಿ ಹಾಡು ಬೆಳೆದಂಥ ಇದನ್ನು ಮರೆಯೋದಿಲ್ಲ. ತಾಯಂದರು ನೋಡಬೇಕು ಇಂಥ ಹಾಡುಗಳನ್ನ ಕೇಳಬೇಕು ನಮ್ಮ, ಅದರಲ್ಲೂ ನಮ್ಮ ಮನೆ ಹೆಣ್ಮಕ್ಳು, ಕರ್ನಾಟಕದ ಹೆಣ್ಮಕ್ಳು ಇಂಥ ಹಾಡುಗಳನ್ನ ಕೇಳಿದ್ರೆ ಓ ಎಷ್ಟು ಸಂತೋಷ ಪಡ್ತಾರೆ. ಗಂಡ್ಮಕ್ಳು ಕೇಳಲ್ಲ ಅಂತಲ್ಲ, ಗಂಡ್ಮಕ್ಳು ಕೇಳ್ತಾರೆ. ಹಾಂ, ಗಂಡ್ಮಕ್ಳು ಕೇಳ್ತಾರೆ ನೋಡಿ, ಅವ್ರಿಗೂ ಆ ಸಂಬಂಧಗಳ ಬಗ್ಗೆ ಗೊತ್ತಿರುತ್ತೆ. ಎಷ್ಟು ಸಂತೋಷ ಪಡ್ತಾಳೆ ಹೆಣ್ಮಗಳು ಅಂದರೆ, ಅಣ್ಣ ಇವಾಗ ಫೋನ್ ಇದೆ, ವಾಟ್ಸಪ್ ಇದೆ, ಲೈವ್ ಹಾಗೆ ಎಲ್ಲಿ ಇರ್ತೀವೋ ಅಲ್ಲೇ, ಅಮೇರಿಕದಲ್ಲಿ ಇರಲಿ ಎಲ್ಲನೇ ಇರಲಿ, ನಾನು ಆಗಿದ್ದೀನಿ ಅಂತ ಲೈವಲ್ಲಿ ಮಾತಾಡ್ಬೋದು. ಅವತ್ತಿನ ಕಾಲಕ್ಕೆ ಎಂಥದ್ದು ಇರಲಿಲ್ಲ, ಎಂಥ ಏನೇನು ಸೌಕರ್ಯಗಳಿರಲಿಲ್ಲ, ಯಾರೋ ಬಳೆಗಾರ ಹೇಳಬೇಕಾಗಿತ್ತು ಸೌಕರ್ಯಗಳನ್ನು ಹೇಳಬೇಕಾಗಿತ್ತು, ಇನ್ಯಾರೋ ಮಾಹಿತಿ ಕೊಡಬೇಕಾಗಿತ್ತು ಚೆನ್ನಾಗಿದ್ದಾರೆ ನಿನ್ನ ತವ್ರ ಮನೆಯವರು ಅಂತ. ವರ್ಷಾನುಗಟ್ಟಲೆ ಹಬ್ಬಕ್ಕೆ ಕರೆಯೋಕೆ ಹೋದಾಗ ಮಾತ್ರ ನೆನಪಾಗ್ತಿತ್ತು, ಒಂದು ವರ್ಷಕ್ಕೆ ಹಬ್ಬಕ್ಕೋ ಜಾತ್ರೆಗೋ ಕರಿತಿದ್ರಲ್ಲ, ಆಗ ಮಾತ್ರ ಹೆಣ್ಮಕ್ಳು ಕೊಟ್ಟಿರೋ ಮನೆಗೆ ಹೋಗಿ ಎಲ್ಲ ಕೊಟ್ಟ ಹೆಣ್ಮಗಳು ಬೇರೆ ಮನೆ ಊರಿಗೆ ಕೊಟ್ಟಾಗ ಆಕೆ ಇದೆಲ್ಲವನ್ನು ಬಿಟ್ಟು, ಸರ್ವಸ್ವವನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಬದುಕ್ತಾ ಇದ್ಲು. ಅಲ್ಲಿ ಬದುಕಬೇಕಾದ್ರೆ ತನ್ನ ತವ್ರ ಮನೆಯಿಂದ ಯಾರಾದರೂ ಬರ್ತಾರಾ, ನನ್ನ ಅಪ್ಪ ಅಮ್ಮ ಇಲ್ಲ ಅಥವಾ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೂ ಅಪ್ಪ ಅಮ್ಮನೇ ಹೋಗ್ತಿರಲ್ಲ, ಯಾರು ಅಣ್ಣ ಇದ್ರೆ ಅವನ್ನ ಕಳಿಸೋರು, ತಮ್ಮ ಇದ್ರೆ ಅವನ್ನ ಕಳಿಸೋರು, ಹೋಗಿ ಕರ್ಕೊಂಬರಪ್ಪ ನಿಮ್ಮ ಅಕ್ಕನ, ಹೋಗಿ ಕರ್ಕೊಂಬ ನಿನ್ನ ತಂಗಿನ ಅಂತ ಹೇಳಿ ಕರೆಸೋರು. ಅದು ಅದ್ರ ಇದೇ ಬೇರೆ, ಈಗಿನ ಕಾಲಕ್ಕೂ ಆ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ ಬಿಡಿ. ಈಗ ಫೋನ್ ಮಾಡಿಬಿಟ್ರೆ ಬಂದ್ಬಿಡ್ತಾರೆ, ಎಂಥದಕ್ಕೂ ಫೋನ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೌದು, ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ ವಾಟ್ಸಪ್ ಮೂಲಕನೋ ಫೇಸ್ಬುಕ್ ಮೂಲಕನೋ ಬೇಗ ಕನೆಕ್ಟಿವಿಟಿ ಇದೆ. ನಾನು ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮನುಷ್ಯ ಮನುಷ್ಯನ ಸಂಬಂಧ ಹತ್ತಿರದಲ್ಲಿದ್ದಾಗೆ ಅದು ಭಾಳ ಬಂಧ, ಇನ್ನೂ ಬಂಧುವಾಗೋದು. ಹೌದು ಸರ್, ಬಂಧನಗಳು ಬಂಧುವಾಗಬೇಕು ಅಂದರೆ ಅದು ಹತ್ತಿರ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಈಗ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ನಾವು ಮೊಬೈಲಲ್ಲಿ ಚಾಟ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಎದುರುಗಡೆ ಬಂದ್ರೇ ಮಾತಾಡಲ್ಲ. ಹಾಂ, ಅದು ಆ ಥರ ಆಗಿರುತ್ತೆ. ಈಗ ಆ ಥರದ್ದೊಂದು ಕಲ್ಪನೆ ಇರೋವಂಥ ಕಲ್ಪನೆ ಅನ್ನೋದಕ್ಕಿಂತ ಆವತ್ತಿನ ಪರಿಸ್ಥಿತಿಗೆ ಸಾಂದರ್ಭಿಕವಾಗಿ ಕಟ್ಟಿದಂಥ ಹಾಡು, ಯಾಕೆ ಇವಾಗ ಆ ಪದಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೆಂಗೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ? ಭಾಗ್ಯದ ಬಳೆಗಾರ ಹೋಗಿ ಬಂದಂಥವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಂದಂಥವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು ಅಂತ ಹಾಡಿದ್ರೆ ಇವತ್ತು ಸಂದರ್ಭ ಬರೋದೇ ಇಲ್ಲ. ಅದು ಹೌದು, ನಾನೇನು ಬಲ್ಲೇನು ಅಂತ ಹೇಳಂಗೆ ಇಲ್ಲ, ನಿಮ್ಗೆಲ್ಲ ಗೂಗಲ್ಲೇ ತೋರಿಸ್ಬಿಡುತ್ತೆ ಅಲ್ವಾ? ಬಿಡಮ್ಮ, ಎಲ್ಲಿದ್ರು ಗೂಗಲ್ಲೇ ತೋರಿಸ್ಬಿಡುತ್ತೆ. ಆದರೆ ಅದನ್ನು ನಾವು ಮರೆತರೆ, ಆ ಜನಪದವನ್ನು ಮರೆತರೆ, ನಾವು ಇವತ್ತೆಲ್ಲ ಮುಂದುವರೆದಿದ್ದೀವಿ ಅಂತ ಅದನ್ನು ಮರೆತರೆ ನಮ್ಮ ಸಂಬಂಧಗಳ ಬಾಂಧವ್ಯ ಅನ್ನೋದು ಬೆಳೆಯೋದಿಲ್ಲ. ಅದಕ್ಕೋಸ್ಕರನಾದರೂ ಈ ಜನಪದ ಸಾಹಿತ್ಯ ಉಳಿಬೇಕು, ಜನಪದ ಸಂಸ್ಕೃತಿ ಉಳಿಬೇಕು. ಒಂದು ಪದವನ್ನು, ಅಪರೂಪದ ಪದವನ್ನು ಕೇಳಿಸ್ತೇನೆ, ದಯಮಾಡಿ ಕೇಳಿ. ಎಸ್ ಟಿ ಸಿ ವೀಕ್ಷಕರು ದಯಮಾಡಿ ಇಂಥ ಹಾಡುಗಳನ್ನು ಮನೆಯಲ್ಲಿ ಆಗಾಗ ಎಲ್ಲರೂ ಸೇರಿದಾಗ ಹಾಡ್ತಾ ಇದ್ರೆ ಬಂಧನಗಳನ್ನೊಂದಿಂದ ಮುಕ್ತ ಆಗ್ತೀವಿ. ಯಾವ ಬಂಧನಗಳಿಂದ? ಭವಬಂಧನಗಳಿಂದ ಮುಕ್ತರಾಗ್ತೀವಿ. ಯಾವುದೋ ಏನೋ ಬಂಧನಗಳಿದೆ ನಮ್ಮ ಹತ್ರ, ಯಾವುದೋ ಬಂಧನಗಳಿದೆ, ಆ ಬಂಧನಗಳೆಲ್ಲ ಮುಕ್ತವಾಗಿ ಬಂಧುತ್ವ ಗಟ್ಟಿಯಾಗ್ತದೆ ಅಂತ. ಹೊತ್ತು ಮುಳುಗೋ ವ್ಯಾಳಿಯೊಳಗ, ದೀಪ ಹಚ್ಚು ವ್ಯಾಳಿಯೊಳಗ, ಅಣ್ಣ ಬಂದಾನೋ ತಂಗಿ ಕರೆಯಾಕ. ನೋಡಿ, ಉತ್ತರ ಕರ್ನಾಟಕದ ಹಾಡು ಕೇಳಿ, ಉತ್ತರ ಕರ್ನಾಟಕದವ್ರು ಮರೆತು ಬಿಟ್ಟಿರ್ತಾರೆ ಈ ಹಾಡನ್ನ, ತಪ್ಪು ತಿಳ್ಕೊಬೇಡಿ. ಉತ್ತರ ಕರ್ನಾಟಕದವರು ಮರೆತು ಬಿಟ್ಟಿದ್ದಾರೆ, ಅವ್ರು ಕೇಳಿ ಗೀಗಿ ಪದಗಳನ್ನ ಹಾಡಿ ಮರೆತು ಬಿಟ್ಟಿದ್ದಾರೆ, ಗೊಂದಲಿಗರ ಪದಗಳನ್ನ ಹಾಡಿ ಅಂತಿ ಪದಗಳನ್ನ ಮರೆತು ಬಿಟ್ಟಿದ್ದಾರೆ. ಇವತ್ತು ಎಲ್ಲೋದ್ರೂ ಹಿಂದಿ ಟ್ಯೂನ್ ಆ ಟ್ಯೂನು ಹಾಕೋ ಮಗ ಹಾಕೋ, ಅದನ್ನು ಸಾಂಗ್ ಸೂಪರ್ ಹಿಟ್ ಆಗಿಬಿಡ್ತದೆ. ಆದರೆ ನಮ್ಮ ಮೂಲ ಹಾಡಿದೆಯಲ್ಲ, ಅದನ್ನು ಮರಿಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಅದು ಕೈ ಮುಗಿದು ಕೇಳ್ಕೊಳ್ತೀನಿ. ಇಂಥದ್ದನ್ನೆಲ್ಲ ಆ ಸಂಸ್ಕೃತಿ ಅದು ಬಿಟ್ಟರೆ ಮತ್ತೆ ಬರೋದಿಲ್ಲ. ಹೌದು, ಒತ್ತು ಮುಳುಗೋ ವ್ಯಾಳಿಯೊಳಗ, ದೀಪ ಹಚ್ಚು ವ್ಯಾಳಿಯೊಳಗ, ಅಣ್ಣ ಬಂದಾನೋ ತಂಗಿ ಕರೆಯಾಕ, ಅಣ್ಣ ಬಂದಾನೋ ತಂಗಿ ಕರೆಯಾಕ, ಅಣ್ಣನ ಮಾರಿ ತಂಗಿ ನೋಡಿ, ತಂಗಿ ಮಾರಿ ಅಣ್ಣ ನೋಡಿ, ತಂಗಿ ಮಾಡಿ ಅಳೆಯಲ್ಲಿ ಬೋಲು ದುಃಖ,
ತಂಗಿ ಮಾಡ್ಯಾಲೆ ಅಲ್ಲಿ ಬಲು ದುಃಖ ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣ ಜಗರವಾಡಿ ಸುವಲಾಲಿ ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣ ಜಗರವಾಡಿ ಸುವಲಾಲಿ ಮನೆಯಾಯಿಂದಲ ಮಾವು ನೆನೆದಾರೆ ಗಮ್ಮೆಂದು ಮನೆಯಾಯಿಂದಲ ಮಾವು ನೆನೆದಾರೆ ಗಮ್ಮೆಂದು ನೆನದಂಗೆ ಬಂದ ನನ್ನ ಅಣ್ಣ ನೆನದಂಗೆ ಬಂದ ನನ್ನ ಅಣ್ಣ ನೆನದಂಗೆ ಬಂದ ನನ್ನ ಅಣ್ಣ ಬಾಳೆಯ ಕೊನೆ ಹಂಗ ತೋಳ ತಿರುತ ಬಾಳೆಯ ಕೊನೆ ಹಂಗ ತೋಳ ತಿರುತ ಬಾಳೆ ಕೊನೆ ಹಂಗ ತೋಳ ತಿರುತ್ತಿ ಅಣ್ಣ ಬರ್ತಾನಂದು ಅಂಗಳಕ್ಕ ಕೈಯಿಟ್ಟು ರನ್ನ ಬಚ್ಚಳಿಕೆ ಮಣೆಯಿಟ್ಟು ರನ್ನ ಬಚ್ಚಳಿಕೆ ಮಣೆಯಿಟ್ಟು ರನ್ನ ಬಚ್ಚಳಿಕೆ ಮಣೆಯಿಟ್ಟು ಹೇಳ್ತಾಳ ತಣ್ಣಗಿರಣ್ಣ ತವರೂರು ತಣ್ಣಗಿರಣ್ಣ ತವರೂರು ಅಲ್ವಾ ಅಲ್ಲಿಂದ ಬಂದಿದ್ದಾನೆ ಬಿಸಿಲಲ್ಲಿ ಅಂತ ಆ ಬಚ್ಚಲಿಕೆ ಮೇಲೆ ರನ್ನ ಬಚ್ಚಲಿಕೆ ಇಟ್ಟು ಅವನ ಕಾಲು ನೀರು ಕೊಟ್ಟು ಆ ತಂಪಾಗಿರಣ್ಣ ನೀವು ತವರ್ನೋರು ಅಂತ ಹೇಳ್ತಾಳಲ್ಲ ಎಂಥ ಎಷ್ಟು ಕೋಟಿ ಕೊಟ್ಟರೆ ಸಿಗುತ್ತೆ ಈ ಥರ ಸಾಹಿತ್ಯ ಅಲ್ಲ ನಾನು ಅದನ್ನು ಪ್ರೀತಿಸ್ತೀನಪ್ಪ ನಾನು ಅದನ್ನು ಗೌರವಿಸ್ತೀನಿ ಅದಕ್ಕೋಸ್ಕರ ನಾನು ಜನಪದನ ಇಷ್ಟಪಡೋದು ಜನಪದವನ್ನು ಪ್ರೀತಿಸೋದು ಜನಪದವನ್ನೇ ಆರಾಧಿಸೋದು ಅಲ್ಲ ಅದರಲ್ಲೂ ನಿಮ್ಮ ಧ್ವನಿಯಲ್ಲಿ ಈ ಹಾಡುಗಳನ್ನ ಕೇಳ್ತಾ ಇದ್ರೆ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತೀನಿ ಸರ್ ಯಾವ ಥರ ಇರುತ್ತೆ ಏನು ಅಂತ ಅದಾಗಬೇಕು ಅದಾದರೆ ಅದಾದರೆ ಜನಪದದ ಶಕ್ತಿ ಚೆನ್ನಾಗಿದೆ ಅಂತ ಇದಿಷ್ಟೇ ಅಲ್ಲ ಎಂಥ ಆಧ್ಯಾತ್ಮಿಕವಾಗಿ ಇದೆ ತತ್ವ ಪದಗಳಿದೆ ನೀತಿ ಬೋಧೆ ಇದೆ ಅದೆಲ್ಲ ಇದೆ ಬಹಳಷ್ಟಿದೆ ನಾನು ಹೇಳ್ದಲ್ಲ ಸೋಬಾನೆ ಪದ ಇದೆ ಸೋಬಾನೆ ಬಿಸೋಕಲ್ಲಿನ ಪದ ಇದೆ ಕುಟ್ಟೋ ಪದ ಇದೆ ಹಂತಿ ಪದ ಎಷ್ಟೋ ಸಾವಿರಾರು ಈ ನಾಡು ಜನಪದ ಕಲೆಗಳ ಕಣಜ